ಆನಿಕಲ್ ಶಿಥಿಲ ಕೇಂದ್ರದ ಆವರಣದಲ್ಲಿ ಆಯೋಜಿಸಲಾಗಿದ್ದ ಕ್ಯಾಲೆಂಡರ್ ವಿತರಣೆ ಮತ್ತು ದಿನಚರಿ ಪುಸ್ತಕ ವಿತರಣೆ ಕಾರ್ಯಕ್ರಮಕ್ಕೆ ಬಮುಲ್ ನಿರ್ದೇಶಕ ಬಿಜಿ ಅಂಜನಪರವರು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಈ ವೇಳೆ ಆನಿಕಲ್ ತಾಲೂಕಿನಲ್ಲಿರುವ 152 ಡೈರಿಗಳಿಗೆ ಕ್ಯಾಲೆಂಡರ್ ಮತ್ತು ದಿನಚರಿ ಪುಸ್ತಕಗಳನ್ನು ಬಮುಲ್ ನಿರ್ದೇಶಕ ಬಿಜಿ ಅಂಜನಪರವರು ವಿತರಣೆ ಮಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಬೆಂಗಳೂರು ಹಾಲು ಒಕ್ಕೂಟದ ಉಪವ್ಯವಸ್ಥಾಪಕರಾದ ಡಾಕ್ಟರ್ ಮೋಹನ್ ಕುಮಾರ್, ಆನಿಕಲ್ ಶಿಬಿರ ಕಚೇರಿಯ ಪ್ರಭಾರ ಉಪವ್ಯವಸ್ಥಾಪಕರಾದ ಡಾಕ್ಟರ್ ಸಿಜಿ ಸುರೇಶ್, ವ್ಯವಸ್ಥಾಪಕರಾದ ನಾಗೇಂದ್ರ ಮತ್ತು ಸಹಾಯಕ ವ್ಯವಸ್ಥಾಪಕರು ಹಾಗೂ ವಿಸ್ತರಣಾಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ಹಾಗೂ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರುಗಳು ಹಾಗೂ ಕಾರ್ಯದರ್ಶಿಗಳು ಮತ್ತು ಹಾಲು ಉತ್ಪಾದಕರು ಭಾಗವಹಿಸಿದರು. ಏನಂತ ಫಲದಾಯಕ ವರ್ಷ ಅಂತ ಏನಲ್ಲ, ನಮ್ಮ ಹೈನುಗಾರಿಕೆ ಸಂಬಂಧದಂತೆ, ಯಾಕೆಂದ್ರೆ ನಾವು ಕಳೆದ ಸಾಲಿಗಿಂತ ಈ ಸುಮಾರು 2.5 ಲಕ್ಷ ಲೀಟ್ರು ಹಾಲು ಕಡಿಮೆ ಆಗಿತ್ತು. ನಮ್ಮ ಬೆಂಗಳೂರು ಡೈರಿ ತಗೊಂಡ್ರೆ ನಮ್ಮ ಮಾರನೆಗಳು ತಗೊಂಡ್ರೆ ಸುಮಾರು 10-15 ಸಾವಿರ ಲೀಟ್ರು ಹಾಲು ಕಡಿಮೆ ಆಗಿತ್ತು. ಹೈನುಗಾರಿಕೆಗೆ ಅಷ್ಟೊಂದು ಈ ವರ್ಷ ಒಳ್ಳೇದು ಮಾಡಲಿಲ್ಲ. ಮುಂದಿನ ವರ್ಷ ಕೂಡ ಹೈನುಗಾರಿಕೆಯಲ್ಲಿ ಎಲ್ಲರೂ ಕೂಡ ತೊಡಸ್ಕೊಂಡು ರೈತರಿಗೆ ಹೈನುಗಾರಿಕೆಯಲ್ಲಿ ಹೆಚ್ಚಿನಾಗಿ ತೊಡಸ್ಕೋಬೇಕು ಅನ್ನೋದಕ್ಕೆ ನೀವೆಲ್ಲರೂ ಕೂಡ ಪ್ರೋತ್ಸಾಹ ನೀಡಿ ಮುಂದಿನ ವರ್ಷ ಎಲ್ಲರೂ ಕೂಡ ಹೈನುಗಾರಿಕೆ ಇದರಲ್ಲಿ ಒಳ್ಳೆಯದಾಗಲಿ. ಅದೇ ರೀತಿ ನೀವೆಲ್ಲರೂ ಕೂಡ ಉತ್ತಮ ಗುಣಮಟ್ಟದ ಹಾಲನ್ನು ಸರಬರಾಜು ಮಾಡೋದಕ್ಕೆ, ಉತ್ಪಾದನೆ ಮಾಡೋದಕ್ಕೆ ರೈತರಿಗೆಲ್ಲ ಸಲಹೆ ಸೂಚನೆಗಳನ್ನು ಕೊಡಿ. ಈಗಾಗಲೇ ನಿಮ್ಗೆ ಗೊತ್ತಿದೆ, ಯಶಸ್ವಿನಿ ನೀವೆಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾಡಿಸ್ತಾ ಇದ್ದೀರಾ. ಪ್ರತಿ ವರ್ಷ ನಾವು ಕಳೆದ ಆಮೇಲೆ ನಾವೇ ಹೈಯೆಸ್ಟ್ ಬೆಂಗಳೂರು ನಗರ ಜಿಲ್ಲೆಗಿಂತ ಸುಮಾರು 28,000 30,000 ಮಾಡಿ ಈಗ ಸ್ವಲ್ಪ ಹಾಲು ಕಡಿಮೆ ಆಗಿದೆ. ಉತ್ಪಾದಕರು ತಮಗೆಲ್ಲ ಮೊದಲೆಲ್ಲ ಕಡಿಮೆ ಆಗಿದೆ. ಹಾಲು ಉತ್ಪಾದನೆ ಮಾಡೋಂಥ ಜನರು ಕೂಡ ಕಮ್ಮಿ ಆಗಿದೆ, ಜನರಲ್ಲಿ ಆಸಕ್ತಿಯೂ ಕೂಡ ಕಡಿಮೆ ಆಗಿದೆ. ಅದೇ ರೀತಿ ಸರ್ಕಾರದಿಂದ ಹಲವಾರು ಆರೋಗ್ಯ ವಿಮೆ ಸಂಬಂಧಪಟ್ಟಂಗೆ ಹಲವಾರು ಸ್ಕೀಮ್ಗಳಿದೆ. ಎಲ್ಲರೂ ಕೂಡ ಕೆಲವರೆಲ್ಲ ನೋಂದಾಯಿಸ್ಕೊಂಡಿರ್ತಾರೆ. ಆದರೂ ಕೂಡ ಬೇರೆ ಎಲ್ಲ ಸ್ಕೀಮ್ಗಳಿಗೆ ಕಂಪೇರ್ ಮಾಡಿ ಎಜುಕೇಷನ್ ಸ್ಕೀಮ್ ತುಂಬ ಅತ್ಯುತ್ತಮವಾಗಿದೆ. ಯಾವುದೇ ರೀತಿ ಡಾಕ್ಯುಮೆಂಟ್ಸ್ಗಳು ಕಡಿಮೆ, ರೈತರನ್ನ ಸತಾಯಿಸಲ್ಲ. ಏನು 1 ಲಕ್ಷ ಟ್ರೀಟ್ಮೆಂಟ್ ಸಿಗುತ್ತೆ ಈ ಒಂದು ಸ್ಕೀಮ್, ಇದಕ್ಕೆಲ್ಲ ಗೊತ್ತಿದೆ. ಎಲ್ಲ ಹಿರಿಯರು ಇದೆ, ನಿಮಗೆಲ್ಲ ತುಂಬ ಸೀನಿಯರ್ಗಳೆಲ್ಲ ಇದ್ದರೆ ಅವರಿಗೆಲ್ಲ ಯಶಸ್ಸಿನ ಬಗ್ಗೆ ಗೊತ್ತಿದೆ. ಇದೇ ಬೇರೆ ಆಯುಷ್ಮಾನ್ ಭವನದಲ್ಲಿ ಏನಂದರೆ ಜಿಲ್ಲಾ ತಾಲೂಕು ಮಟ್ಟದ ಹಾಸ್ಪಿಟ್ಲಿಗೆ ಬಳಸ್ಕೊಂಡು ಹೋಗ್ಬೇಕು, ಜಿಲ್ಲಾ ಮಟ್ಟಕ್ಕೆ ಹೋಗ್ಬೇಕು, ಪ್ರತಿಯೊಂದು ಹಂತದಲ್ಲೂ ಕೂಡ ಅವ್ರು ತೋರಿಸ್ಕೊಂಡು ಬಳಸ್ಕೊಂಡು ತೋರಿಸ್ಕೊಂಡು ಅದರಿಂದ ಅವ್ರು ಹೇಳಿದ ಹಾಸ್ಪಿಟ್ಲಿಗೆ ಹೋದರೆ ಮಾತ್ರ ಅವ್ರು ಮಾಡೋದು. ಇದು ಹಂಗಲ್ಲ, ಇವಾಗ ನೀವು ಯಾವುದು ಎಂತ ಯಶಸ್ಸಿಗೆ ಯಾವುದು ಡಿಸಿಗ್ನೇಟರ್ ಆಗಿದೆ ಅಂತ ಹಾಸ್ಪಿಟ್ಲಲ್ಲಿ ನೀವೇ ನೇರ ಹೋಗಿ ಅಡ್ಮಿಟ್ ಆಗ್ಬೋದು. ಚಿಕಿತ್ಸೆ ಸುಮಾರು 5 ಲಕ್ಷದವರೆಗೂ ಕೂಡ ಚಿಕಿತ್ಸೆ ಸಿಗ್ತದೆ. ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಣಿ ಮಾಡಿಸಿ, ಇನ್ನೂ ಇವತ್ತು ಲಾಸ್ಟ್ ಡೇಟ್ ಇದೆ, ಎಕ್ಸ್ಟೆಂಡ್ ಮಾಡ್ತಾರೋ ಗೊತ್ತಿಲ್ಲ. ಬಟ್ ನೀವು ಮುಂದೆ ಇನ್ನೂ ಒಂದು 50 ಜನ ಮಾಡಿಸ್ಬೇಕು, 20 ಜನ ಮಾಡಿಸ್ಬೇಕು ಅಂದರೆ ಎಷ್ಟು ದುಡ್ಡು ಕಟ್ಟಿ ಡಾಕ್ಯುಮೆಂಟ್ ಆಮೇಲೆ ರೆಡಿ ಮಾಡಿ. ಇವತ್ತು ಕಟ್ಟಕ್ಕೆ ಲಾಸ್ಟ್ ಡೇಟ್ ಇದೆ, ಎಕ್ಸ್ಟೆಂಡ್ ಮಾಡ್ತಾರೆ ಅನ್ನೋದೇನು ನಿನ್ನೆ ಏನು ಸುತ್ತಲೇ ಬರಲಿಲ್ಲ, ನಿನ್ನೆ ಒಂದು ಡಿಸ್ಕಷನ್ ಆಗಲಿಲ್ಲ. ಆದರೆ ನೀವು ಯಾರು ಒಂದು ಒಬ್ಬರಿಬ್ಬರು ಬಿಟ್ಟೋಗಿರ್ತೀರ, ಒಂದು 5 ಜನ 10 ಜನಕ್ಕೆ ಎಕ್ಸ್ಟ್ರಾ ದುಡ್ಡು ಕಟ್ಟಿ, ದುಡ್ಡು ಕಟ್ಟಿ ಆನಂತರ ಅವ್ರನ್ನ ಎನ್ರೋಲ್ ಮಾಡ್ಕೊಳ್ಳೋದು ಮಾಡಿ. ಇವತ್ತು ಕಾರ್ಯಕ್ರಮ ಎಲ್ರಿಗೂ ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮತ್ತು ಕ್ಯಾಲೆಂಡರ್ ಮತ್ತು ಟಿವಿ ವಿತರಣೆ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ನನ್ನ ಗೌರವಾನ್ವಿತ ಕಾರ್ಯದರ್ಶಿಗಳು ಮತ್ತು ಅಧ್ಯಕ್ಷ ಭೇಟಿಯಲ್ಲಿ ಉಪವ್ಯವಸ್ಥಾಪಕರು ಮತ್ತು ಸಹಾಯಕ ವ್ಯವಸ್ಥಾಪಕರು ಹಾಗೂ ಎಲ್ಲ ವಿತರಣೆ ಅಧಿಕಾರಿಗಳೇ, ಹಾಗೂ ಕೃಷಿ ವೈದ್ಯ ಡಾಕ್ಟರ್, ಕೆಲವರಿಗೆ ನಮಗೆ ಕ್ಯಾಲೆಂಡರ್ ತೆಗೆದುಕೊಳ್ಳೋದಕ್ಕೆ ಧೈರ್ಯ ತೆಗೆದುಕೊಳ್ಳೋದಕ್ಕೆ ಶಕ್ತಿ ಅಂತ ಯಾರಿಗೆ ಗೊತ್ತಿಲ್ಲ. ಆದರೂ ಸಹ ಪ್ರತಿ ವರ್ಷ ಡೈರೆಕ್ಟರ್ಗೆ ಒಂದಿಷ್ಟು ಕ್ಯಾಲೆಂಡರ್ ಡೈರಿ ಅಂತ ಕೊಟ್ಬಿಡ್ತಾ ಇದ್ರು. ಆ ಡೈರಿ ಕ್ಯಾಲೆಂಡರ್ ಏನು ಮಾಡ್ತಾರೆ ಡೈರೆಕ್ಟರ್ ಅವ್ರು ಯಾರೋ ಸ್ನೇಹಿತರಿಗೋ ರಿಲೇಷನ್ಗೋ ಅವ್ರು ಬೇಕಾದ್ರೆ ಕೊಟ್ಬಿಟ್ಟು ಸೆಕ್ರೆಟರಿಗಳಿಗೆ ಅಧ್ಯಕ್ಷರುಗಳಿಗೆ ಕೊಡ್ತಾ ಇರಲಿಲ್ಲ. ಅದಾಗಿದ ತಕ್ಷಣ ಆಡಳಿತ ಮಂಡಳಿಯಲ್ಲಿ ಚರ್ಚೆ ಮಾಡಿ, ಯಾಕಂದರೆ ಕಾರ್ಯದರ್ಶಿಯವರಿಗೆ ಡೈರಿ ಬಹಳ ಮುಖ್ಯ, ಅದ್ರ ಜೊತೆಗೆ ಅಧ್ಯಕ್ಷರಿಗೂ ಒಂದೊಂದು ಡೈರಿ ಒಂದೊಂದು ಕ್ಯಾಲೆಂಡರ್ ಕೊಡಬೇಕು ಅಂತಂದು ಆಡಳಿತ ಮಂಡಳಿ ತೀರ್ಮಾನ ಮಾಡ್ತಾನೆ. ಪ್ರತಿ ವರ್ಷ ಹೊಸ ವರ್ಷ ಇನ್ನೊಂದು ಸೇರಿದಂತೆ ಒಂದು ಈ ಕ್ಯಾಲೆಂಡರ್ ಮತ್ತು ಡೈರಿಗಳನ್ನು ನೀಡ್ತಾ ಇದ್ದಾರೆ. ಅದ್ರ ಜೊತೆಗೆ ಹೊಸ ವರ್ಷ ಈಗಾಗಲೇ ನೋಡಿದ್ರೆ ಹಿಂದಿನ 2-3 ವರ್ಷದಲ್ಲಿ ಕೊರೋನಾ ಬಂದಿರುವ ಪರಿಸ್ಥಿತಿಯಲ್ಲಿ ಬಹಳ ಆಫ್ರಿಕಾ ಆಗಿರ್ಬೋದು, ಆರಂಭದಲ್ಲಿ ದೇಶದಲ್ಲಿ ಅಂದರೆ ಹೇಳಬೇಕಾದ್ರೆ ಇಡೀ ಪ್ರಪಂಚದಲ್ಲಿ ನಮ್ಮ ದೇಶನೇ ಕೊರೋನಾದಲ್ಲಿ ಇಷ್ಟು ಕಡಿಮೆ ಸಾಂಕ್ರಾಮಿಕ ರೋಗ ಬರದಂತೆ ಮುನ್ನೆಚ್ಚರಿಕವಾಗಿ ಸರ್ಕಾರದವರು ಮುಂದೆ ಎಚ್ಚರಿಕೆ ವಹಿಸಿ ಎಲ್ಲ 2 ಡೋಸನ್ನು ಕೊಟ್ಟಂಥ
ದೇಶ, ಬೇರೆ ದೇಶಗಳು ಇಂಥ ದೊಡ್ಡ ದೇಶ, 100-105 ಕೋಟಿ ಇರುವಂಥ ದೇಶ, ಬೇರೆ ಇಡೀ ಪ್ರಪಂಚದಾದ್ಯಂತ ನಮ್ಮಿಂದ ಅಲ್ಲಿಗೆ ಈ ಒಂದು ಕೊರೋನಾಗೆ ಪ್ರತಿಯೊಂದು ದೇಶಕ್ಕೆ ಕಳಿಸಿದ್ದಾರೆ. ಬೇರೆ ದೇಶಗಳಲ್ಲಿ ಅದಕ್ಕೆ ರೇಟ್ ಹೆಚ್ಚು ಮಾಡಿದ್ದಾರೆ, 200 ರೂಪಾಯಿ, 1000 ರೂಪಾಯಿ, 1000 ರೂಪಾಯಿ. ಆದರೆ ಭಾರತ ದೇಶದಲ್ಲಿ ಯಾರೊಬ್ಬ ಪ್ರಜೆಗೂ ಹಣ ತೆಗೆದುಕೊಂಡ್ರೆ 2 ದಿವಸ ಉಚಿತವಾಗಿ 135 ಕೋಟಿ ಜನರಿಗೆ ಕೊಟ್ಟಿದ್ದಾರೆ. ಅದರ ಜೊತೆಗೆ ಈಗಾಗಲೇ ನಮ್ಮ ಡಿ ಎಂ ಹೇಳಿದ ಯಶಸ್ವಿ ಲಾಸ್ಟ್ ಅಂತ ಹೇಳಿದ್ದಾರೆ. ಇವತ್ತು ಸಂಜೆವರೆಗೆ ಈಗಾಗಲೇ 14,316 ಇಡೀ 152 ತೊರಗಿದ್ದಲ್ಲಿ 1 BSS ನಲ್ಲಿ 3,000 ಚಂದ್ರ ಆಗಿದೆ. ನಾವು 153 10,000 ಹತ್ತುವಲ್ಲಿ BSS ನಲ್ಲಿ ಈಗಾಗಲೇ 3,000 ಚಂದ್ರ ದಾಟಿ ಹೋಗ್ತೇವೆ. ಆದರೆ ಸಾವು ನಾವು ಮಾಡ್ತಾ ಇದ್ದೀವಿ ಅಂದರೆ ಕೆಲವರಿಗೆ ಗೊತ್ತಿರುತ್ತೆ, ಕೆಲವರು ಗೊತ್ತಿರೋದಿಲ್ಲ. ದಯವಿಟ್ಟು ನಮ್ಮ ಕಾರ್ಯದರ್ಶಿಗಳು ತಮ್ಮ ತಮ್ಮ ಊರಲ್ಲಿ ಹೇಳಿದ್ರೆ ಅದರ ಪ್ರಭಾವ ಅವರು ಆಸ್ಪತ್ರೆಗೆ ಹೋದಾಗ ಆ ಬಿಲ್ಲು ಕಟ್ಟಾಗುತ್ತೆ ನೋಡಿ, ಅವರು ಕೂಡ ನೆನೆಸ್ಕೊಳ್ತಾರೆ ಅಂತ ಬೆಲೆ ಗೊತ್ತಾಗುತ್ತೆ. ಅದರಿಂದ ದಯವಿಟ್ಟು ನೀವು ಪ್ರತಿಯೊಂದು ಗ್ರಾಮದಲ್ಲಿ ಎಲ್ಲ ಸದಸ್ಯರಿಗೆ ಇದ್ರ ಬಗ್ಗೆ ಅರಿವು ಮೂಡಿಸಬೇಕು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಇನ್ನೊಂದು ಇವತ್ತು ವಿಶೇಷವಾಗಿ ಯಶಸ್ವಿನಿ ಆದಮೇಲೆ ನಮ್ಮಲ್ಲಿ ಈಗಾಗಲೇ 2,20,000 ಲೀಟರ್ ಹಾಲು ಕಡಿಮೆ ನಮ್ಮಲ್ಲಿ ಮೊನ್ನೆ 2021 ಇವತ್ತು ದಿನಕ್ಕೆ 14,66,000 ಇತ್ತು, ಇವತ್ತು 14,43,000 2,21,000 ಲೀಟ್ರು ಹಾಲು ಕಡಿಮೆ ಆಗುತ್ತೆ. ಪ್ರತಿ ವರ್ಷ ಹಾಲು ಜಾಸ್ತಿ ಆಗಬೇಕು, ಆದರೆ ಈ ವರ್ಷ ಹಾಲು ಕಡಿಮೆ ಆಗುತ್ತೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಆನೇಕಲ್ ತಾಲೂಕಲ್ಲಿ 15,000-16,000 ಲೀಟ್ರು ಹಾಲು ಕಡಿಮೆ ಆಗುತ್ತೆ. ಪ್ರತಿ ವರ್ಷ ಹೊಸ ವರ್ಷಕ್ಕೆ ಕ್ಯಾಲೆಂಡ್ರ್ ಮತ್ತು ಡೈರಿಗಳನ್ನು ನೀಡ್ತಾ ಇದ್ದೇವೆ. ಅದೇ ರೀತಿ ಇವತ್ತು ಸಹ 153 ಸೊಸೈಟಿ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಬಂದಿದ್ದರು. ವಿಶೇಷವಾಗಿ ಅವರಿಗೆ ಹೊಸ ವರ್ಷದ ಸಂಕ್ರಾಂತಿ ಮತ್ತು ಹೊಸ ವರ್ಷಕ್ಕೆ ಆರ್ಥಿಕ ಶುಭಾಶಯಗಳನ್ನು ಕೊಡ್ತಾ ಇವತ್ತು ಈಗ ಆಲ್ರೆಡಿ ಕ್ಯಾಲೆಂಡರ್ ಮತ್ತು ಡೈರಿಗಳನ್ನು ಕೊಟ್ಟಿದ್ದೇವೆ. ಅದರ ಜೊತೆಗೆ ಸರ್ಕಾರ, ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಮತ್ತು ಒಕ್ಕೂಟದಿಂದ ಬರುವಂಥ ಸೌಲಭ್ಯಗಳ ಬಗ್ಗೆ ವಿವರವಾಗಿ ಹೇಳಿದ್ದೀರಿ. ಇವತ್ತೇನು ಯಶಸ್ವಿನಿ ಯೋಜನೆ ಇರ್ಬೋದು, ಇವತ್ತು ಉಚಿತವಾಗಿ ಕೊಠಡಿ ಕೊಡುತ್ತಿರ್ಬೋದು, ಇವತ್ತು ಮುದ್ರಾ ಯೋಜನೆ ಬಗ್ಗೆ, ಸಾಲದ ಬಗ್ಗೆ ಇರ್ಬೋದು, ಇನ್ಸೂರೆನ್ಸ್ ಬಗ್ಗೆ ಇರ್ಬೋದು, ಎಲ್ಲ ಸರ್ಕಾರದ ಯೋಜನೆಗಳನ್ನು ಇವತ್ತು ನಮ್ಮ ಆನೇಕಲ್ ತಾಲೂಕಿನ ಎಲ್ಲ ಆರೋಗ್ಯ ಸಹಕಾರ ಸಂಘಗಳ ಅಧ್ಯಕ್ಷರು ಮತ್ತು ಉಪ ಅಧ್ಯಕ್ಷರುಗಳು ಮತ್ತು ಕಾರ್ಯದರ್ಶಿಗಳು ತಿಳಿಸಿದ್ದೀರಿ. ಅನೇಕ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಹಾಲು ಶೇಖರಣೆ ಕಡಿಮೆ ಆಗುತ್ತೆ ನಮ್ಮ ಒಕ್ಕೂಟದಲ್ಲಿ 2 ಲಕ್ಷ ಲೀಟ್ರು, ಇವತ್ತು ಆನೇಕಲ್ ತಾಲೂಕಲ್ಲೇನು ಕಡಿಮೆ ಆಗುತ್ತೆ. ವಿಶೇಷವಾಗಿ ಖಾಸಗಿಯವರಿಗೆ ಜಾಸ್ತಿ ಹಾಲು, ಸ್ಥಳೀಯ ಹಾಲು ಮಾರಾಟ ಮಾಡಬಾರ್ದು ಅಂದ್ಬಿಟ್ಟು ಸಹ ಕಾರ್ಯದರ್ಶಿಗಳು ತಿಳಿಸಿದ್ದೀರಿ. ಒಕ್ಕೂಟದಿಂದ ಬರುವಂಥ ಸೌಲಭ್ಯಗಳು ಪ್ರತಿಯೊಬ್ಬ ರೈತನಿಗೂ ಸಿಗುವಂತೆ ಈಗ ಆಲ್ರೆಡಿ ಎಲ್ಲ ಸಹಕಾರ ಸಂಘಗಳ ಕಾರ್ಯದರ್ಶಿ ಮತ್ತು ಅಧ್ಯಕ್ಷರು ತಿಳಿಸಿ. ವಿಶೇಷವಾಗಿ ಗುಣಮಟ್ಟದಲ್ಲಿ ಇವತ್ತು ಆನೇಕಲ್ ತಾಲೂಕು ಇವತ್ತು 3ನೇ ಸ್ಥಾನಕ್ಕೆ ಹೋಗುತ್ತೆ. 12 ತಾಲೂಕಲ್ಲಿ ಲಾಸ್ಟಲ್ಲಿ ಇದ್ದಿದ್ದು ಇವತ್ತು ಎಲ್ಲರ ಪ್ರಾಮಾಣಿಕತೆಯಿಂದ ಇವತ್ತು 3ನೇ ಸ್ಥಾನದಲ್ಲಿದೆ. 1ನೇ ಸ್ಥಾನಕ್ಕೆ ಬರಬೇಕು. ವಿಶೇಷವಾಗಿ ಪಶು ಆಹಾರವನ್ನು ಜಾಸ್ತಿ ತೀರ್ಕೋಬೇಕು ರೈತರಿಗೆ ಹೇಳಬೇಕಂದ್ಬಿಟ್ಟು ನಾವು ಕಾರ್ಯದರ್ಶಿಯವರಿಗೆ ಹೇಳಿದ್ದೀವಿ. ನಮ್ಮ ಉಪನಿರ್ದೇಶಕರು ಇರ್ಬೋದು, ಮೋಹನ್ ಕುಮಾರ್ ಇರ್ಬೋದು, ಸುರೇಶ್ ಇರ್ಬೋದು, ಎಲ್ಲ ನಮ್ಮ ವಿಸ್ತರಣಾಧಿಕಾರಿಗಳಿರ್ಬೋದು, ಸಿ ಸಿ ಮ್ಯಾನೇಜರು ನಗರದವರು ಇರ್ಬೋದು, ಇಲ್ಲಿ ನಮ್ಮ ಒಕ್ಕೂಟದಲ್ಲಿ ಆನೇಕಲ್ ಶಿಬಿರ ಕಚೇರಿಯಲ್ಲಿ
ಎಲ್ಲ ಸಿಬ್ಬಂದಿಯವರು ಪ್ರಾಮಾಣಿಕವಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಇಡೀ ಒಕ್ಕೂಟದಲ್ಲಿ ಮಾದರಿ ತಾಲೂಕು ಇಲ್ಲದೆ ಗುಣಮಟ್ಟದಲ್ಲಿರ್ಬೋದು ಎಲ್ಲ ಯೋಜನೆಗಳಲ್ಲಿರ್ಬೋದು. ಮುಂದಿನ ದಿನಗಳಲ್ಲೂ ಇನ್ನೂ ಹೆಚ್ಚು ವಿಶೇಷವಾಗಿ ಆನೇಕಲ್ ತಾಲೂಕಿಗೆ ಹೆಚ್ಚು ಅನುದಾನವನ್ನು ತಂದು ಎಲ್ಲ ಏನು 153 ಸೊಸೈಟಿಗಳನ್ನು ಸ್ವಂತ ಕಡ್ಡ, ಈಗ ಆಲ್ರೆಡಿ ಇನ್ನೊಂದು 20 ಸಂಘ ಮಾತ್ರ ಬಾಕಿ ಐತೆ, ಇನ್ನು ಉಳುಕೆ ಎಲ್ಲ ಸಂಘಗಳು ಸ್ವಂತ ಕಟ್ಟದಲ್ಲಿವೆ. ಈಗ ಆಲ್ರೆಡಿ ನಾವು 4.5 ಲಕ್ಷ, KMF 4.5 ಲಕ್ಷ, ನಂತರ ಧರ್ಮಸ್ಥಳ 2 ಲಕ್ಷ, 11 ಲಕ್ಷಗಳನ್ನು ಉಚಿತವಾಗಿ ನೀಡ್ತಾ ಇದ್ದೇವೆ. ಯಾರಾದರೂ ಸ್ವಂತ ಕಡ್ಡ ಕಟ್ಟೋದಕ್ಕೂ ಜಾಗ ಇಲ್ಲಾಂದರೆ ಜಾಗಕ್ಕೂ ಸಹ ನಾವು 5 ಲಕ್ಷ ರೂಗಳನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ಇದನ್ನು MPCS ಕಾರ್ಯಕಾರಿ ಮಂಡಳಿಯವರು ತೀರ್ಕೊಳ್ಬೇಕು. 5 ಲಕ್ಷ ಇರ್ಬೋದು, 11 ಲಕ್ಷ ತೀರ್ಕೊಂಡು ಮುಂದಿನ ವರ್ಷಕ್ಕೆ ಯಾವುದನ್ನು ಬಾಡಿಗೆಯಲ್ಲಿರಬಾರ್ದು. ನಮ್ಮ ಇಡೀ ಆನೇಕಲ್ ತಾಲೂಕಲ್ಲಿ 153 ಸದಸ್ಯರು ಸ್ವಂತ ಕಡ್ಡದಲ್ಲಿರಬೇಕಂದ್ಬಿಟ್ಟು ಈಗ ಆಲ್ರೆಡಿ ನಾವು ಎಲ್ಲ ಮೀಟಿಂಗಲ್ಲಿ ತಿಳಿಸಿದ್ದೀವಿ. ಇದನ್ನು ಕಾರ್ಯಕರ್ತ ಮಾಡಬೇಕಂದ್ಬಿಟ್ಟು ಸಿಬ್ಬಂದಿಯವರಿಗೆ ಮತ್ತು ಆಡಳಿತ ಮಂಡಳಿಯವರಿಗೆ ಜಯಿಸಿದ್ರಿ. ವಿಶೇಷವಾಗಿ ನಿನ್ನೆ ಅಮಿತ್ ಶಾ ಅವರು ಕೇಂದ್ರ ಸರ್ಕಾರದ ಗೃಹ ಸಚಿವರು ಮತ್ತು ಸಹಕಾರ ಸಚಿವರು ಮೊಟ್ಟ ಮೊದಲನೇ ಬಾರಿಗೆ ಭಾರತ ದೇಶದಲ್ಲಿ ಸಹಕಾರ ಇಲಾಖೆಯನ್ನು ಕೇಂದ್ರ ಸರ್ಕಾರದಲ್ಲಿ ಪ್ರತ್ಯೇಕವಾಗಿ ಮಾಡಿ ಅನೇಕ ಯೋಜನೆಗಳನ್ನು ರೈತರಿಗೆ ಮನೆ ಬಾಗಿಲಿಗೆ 0% ಸಾಲ ಇರ್ಬೋದು ಎಲ್ಲ ಆಡಳಿತ ಮಂಡಳಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಂತೂ ನಿನ್ನೆ ಕೂಡ ನಮಗೆ ಕಿವಿಮಾತನ್ನು ನೀಡಿದ್ದಾರೆ. ನಂತರ ಕೆಲವು ಕಾನೂನುಗಳನ್ನು ಒಂದೇ ಕಾನೂನು ಇಡೀ ಭಾರತ ದೇಶದಲ್ಲಿ ಸಹಕಾರ ಇಲಾಖೆಯಲ್ಲಿ ಒಂದೇ ಕಾನೂನು ಅಡಿಯಲ್ಲಿ ಸಹಕಾರ ಸಂಘ ನಡೆಸಬೇಕಂದ್ಬಿಟ್ಟು ಚಿಂತನೆ ಮಾಡ್ತಾ ಇದ್ದಾರೆ. ಒಂದು ಸಹಕಾರ ಕ್ಷೇತ್ರದ ವಿಶ್ವವಿದ್ಯಾಲಯನ ಮಾಡಬೇಕಂದ್ಬಿಟ್ಟು ನಿನ್ನೆ ವೇದಿಕೆಯಲ್ಲಿ ಬಹಳ ಸವಿಸ್ತಾರವಾಗಿ ಅರ್ಥಪೂರ್ಣವಾಗಿ ಹೇಳಿದ್ದಾರೆ. ಯಾಕೆಂದರೆ ಕೆಲವು ಸಹಕಾರ ಬ್ಯಾಂಕ್ಗಳು ನಷ್ಟದಲ್ಲಿರೋದ್ರಿಂದ ಯಾವುದೇ ಒಂದು ಬ್ಯಾಂಕ್ ನಷ್ಟ ಆಗ್ಬಾರ್ದು, ಎಲ್ಲ ಬ್ಯಾಂಕ್ಗಳು ಲಾಭದಾಯಕ ಇರಬೇಕು. ಯಾಕಂದರೆ ಗ್ರಾಹಕರು ನಮಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅಂದ್ಬಿಟ್ಟು ಹಣ ಇಟ್ಟಿರ್ತಾರೆ, ಅವ್ರಿಗೆ ಮೋಸ ಮಾಡಬಾರ್ದು ಅಂದ್ಬಿಟ್ಟು ಕೂಡ ಕಿವಿ ಮಾತಲ್ಲಿ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿಯವರು ಹೇಳಿದ್ದಾರೆ, HT ಸೋಮಶೇಖರ್ ಅವರು. ಮುಂದಿನ ದಿನಗಳಲ್ಲಿ ಭಾರತ ದೇಶದಲ್ಲಿ ಸಹಕಾರ ಕ್ಷೇತ್ರ ಹೆಮ್ಮರವಾಗಿ ಬೆಳೆದು ಇಡೀ ಅದರಲ್ಲೂ ಕರ್ನಾಟಕ ರಾಜ್ಯದಲ್ಲಿ ಮುಂಚೂಣಿಯಲ್ಲಿರುತ್ತೆ ಸಹಕಾರ ಕ್ಷೇತ್ರದಲ್ಲಿ. ನಿನ್ನೆ ಅವರು ಹೇಳಿದ ರೀತಿಯಲ್ಲಿ ಕರ್ನಾಟಕ ಸಹಕಾರ ಕ್ಷೇತ್ರದಲ್ಲಿ ಮೊದಲನೇ ಸ್ಥಾನದಲ್ಲಿರುತ್ತೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ, ಇವತ್ತು ನಿನ್ನೆ ಏನು ಮಂಡ್ಯದಲ್ಲಿ ಗೆಜ್ಜಲಗೆರೆಯಲ್ಲಿ ಒಂದು ಮೆಗಾ ಡೈರಿಯನ್ನು ಉದ್ಘಾಟನೆ ಮಾಡಿದ್ದಾರೆ, ಅದೇ ರೀತಿ ನಮ್ಮ ಕರ್ಪೂರ ಡೈರಿ ಇದ್ದಂಗೆ ಎಲ್ಲ ಡೈರಿಗಳಲ್ಲಿಯೂ 14 ಒಕ್ಕೂಟಗಳಲ್ಲಿ ಮೆಗಾ ಡೈರಿಯನ್ನು ಸ್ಥಾಪನೆ ಮಾಡಬೇಕು. ಪ್ರತಿನಿತ್ಯ ಹಾಲಿನ ಜೊತೆಗೆ ಹಾಲಿನ ಉತ್ಪನ್ನಗಳನ್ನು ರೈತರು ಕೊಡಬೇಕು. ವಿಶೇಷವಾಗಿ ಹೆಚ್ಚು, ಯಾಕಂದರೆ ಈಗ ನಾವು ಕೊಡ್ತಾ ಇರೋದು ಕಡಿಮೆ ದರ ರೈತರಿಗೆ. ಇವತ್ತೇನು ನಾವು 38 ರೂಪಾಯಿ ಕೊಡ್ತಾ ಇದ್ದೀರೋ ಗ್ರಾಹಕರಿಗೆ, ಈಗ ರೈತರಿಗೆ ನಾವು 27-28 ಪ್ಲಸ್ 5 ರೂಪಾಯಿ ಸರ್ಕಾರ ಘೋಷಣೆ ಮಾಡಿ ಈಗಾಗಲೇ ಕೊಡ್ತಿದ್ದಾರೆ. ರಾಜ್ಯದಲ್ಲಿ ಇಡೀ 30 ರಾಜ್ಯಗಳಲ್ಲಿ ಯಾವ ರಾಜ್ಯದಲ್ಲೂ ಕೊಡ್ತಾ ಇಲ್ಲ ರೈತರಿಗೆ, ಅದು ಕೊಡ್ತಾ ಇರೋದು ಕರ್ನಾಟಕ ರಾಜ್ಯದಲ್ಲಿ ಮಾತ್ರ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ದರ ರೈತರಿಗೆ ಕೊಡಬೇಕಂದ್ಬಿಟ್ಟು ಈಗ ಆಲ್ರೆಡಿ ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಸಹಕಾರ ಸಚಿವರಲ್ಲಿ ಬೇಡಿಕೆ ಇದ್ದೀರಿ. ನಾವು ಯಾಕಂದರೆ ಕಡಿಮೆ ದರ ಇಡೀ ಭಾರತ ದೇಶದಲ್ಲಿ ಗ್ರಾಹಕರಿಗೆ ಕಡಿಮೆ ದರದಲ್ಲಿ ಕೊಡ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ಇನ್ನು 5 ರೂಪಾಯಿ ಜಾಸ್ತಿ ಗ್ರಾಹಕರಿಗೆ ಮಾಡಿ 5 ರೂಪಾಯಿನ ನೇರವಾಗಿ ರೈತರಿಗೆ ಕೊಡಬೇಕಂದ್ಬಿಟ್ಟು ತೀರ್ಮಾನ ಮಾಡಿದ್ದೀರಿ. ಮತ್ತೊಮ್ಮೆ ನಾನು ಸನ್ಮಾನ್ಯ ಸಹಕಾರ ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ ಮತ್ತು ಅಮಿತ್ ಶಾ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈಗ ರಾಗಳ್ಳಿನೂ ಸಹ ಅತ್ಯುತ್ತಮ ಆಲೋಕ ಸಹಕಾರ ಸಂಘ ಮಹಿಳೆ, ಯಾಕಂದರೆ ಇಡೀ ಜಿಲ್ಲೆಯಲ್ಲಿ ಮೊದಲೇ ಸ್ಥಾನದಲ್ಲೈತೆ. ಯಾಕಂದರೆ ಇವತ್ತು 12 ತಾಲೂಕಲ್ಲಿ ಮೊದಲೇ ಸ್ಥಾನದಲ್ಲೈತೆ. ಮತ್ತೊಮ್ಮೆ ನಾನು ಎಲ್ಲ ಸಮಸ್ತ ಕರ್ನಾಟಕ ರಾಜ್ಯದ ಎಲ್ಲ ನಮ್ಮ ನಾಗರಿಕರಿಗೂ ರೈತರಿಗೂ, ವಿಶೇಷವಾಗಿ ನಮ್ಮ ಆನೇಕಲ್ ತಾಲೂಕಿನ ಎಲ್ಲ ರೈತ ಬಂಧುಗಳು, ಸಾರ್ವಜನಿಕರು ಹೊಸ ವರ್ಷದ ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದ್ದಾರೆ. ಈ ಹೊಸ ವರ್ಷದಲ್ಲಿ ಎಲ್ಲರೂ ಆರೋಗ್ಯ ಮತ್ತು ಐಶ್ವರ್ಯ ರೀತಿಯಲ್ಲಿ ಐಶ್ವರ್ಯ ಬರಲಿ ಅಂದ್ಬಿಟ್ಟು ಕೇಳ್ಕೊಡ್ತಾ, ಯಾಕಂದರೆ ಈ ಕೊರೋನಾ ಈಗ ಆಲ್ರೆಡಿ ದೂರ ಹೋಗುತ್ತೆ, ಅದೇ ರೀತಿ ಇನ್ನೂ ದೂರ ಹೋಗಲಿ, ಯಾರಿಗೂ ಯಾವುದೇ ಕಾಯಿಲೆ ಬರಲಿ ಏನು ಬರಲಿ ಅಂದ್ಬಿಟ್ಟು ಹೊಸ ವರ್ಷಕ್ಕೆ ಮತ್ತೊಮ್ಮೆ ವಿಶೇಷವಾಗಿ ನನ್ನ ರೈತ ಬಂಧುಗಳಿಗೆ, ಹಾಲು ಉತ್ಪಾದಕರಿಗೆ ಅಭಿನಂದನೆ ಸಲ್ಲಿಸ್ತೇನೆ.